Hey guys, welcome to Kiran Kamble Knowledge World YouTube channel and educational related YouTube channel. Yalla Karnataka janatege Kiran Kamble maduva namaskaragalu. Gayare tavellaru tumba tingalinda kaitidre cutoff list na yavaga bidtare anta hai. Okay, so a cutoff list ide tingalalli band bidtu. Okay, yarar pass agidirala cutoff list nalli yarar hesaru kulutidala gayare avarige ondu ಏನಂತಾರೆ ಇದೆ ಹಾರ್ದಿಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅದಾದಮೇಲೆ ಯಾರ್ಯಾರು ಸೆಲೆಕ್ಷನ್ ಆಗಿಲ್ಲ ಮತ್ತು ಯಾರ್ಯಾರು ಕಟ್ ಆಫ್ ಲಿಸ್ಟ್ನಲ್ಲಿ ಅವರ ಹೆಸರು ಕುಳಿತಿಲ್ಲ. ಓಕೆ, ಯಾರ್ಯಾರು ಒಂದು ಪಾಯಿಂಟ್ ಆಯಿತು ಮತ್ತು ಎರಡು ಪಾಯಿಂಟ್ ಆಯಿತು ಮತ್ತು ಪಾಯಿಂಟಲ್ಲಿ ಕೂಡ ಯಾರ್ಯಾರು ಸೆಲೆಕ್ಷನ್ ನಿಂತಿದೆಲ್ಲ ಅವರು ಕೂಡ ಈ ವಿಡಿಯೋನ ನೋಡಿ. ಓಕೆ, ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಒನ್ ಪಾಯಿಂಟು ಮತ್ತು ಪಾಯಿಂಟ್ನಲ್ಲಿ ಯಾರ್ಯಾರು ಸೆಲೆಕ್ಷನ್ ಮಿಸ್ ಆಗಿದೆಲ್ಲ ಅವ್ರು ಯಾವ ಥರ ಮುಂದಗಡೆ ಹೋಗಿ ಸೆಲೆಕ್ಷನ್ ಆಗ್ಬೋದು. ಓಕೆ, ದ್ಯಾಟ್ ಈಸ್ ಎಕ್ಸ್ಪೆಕ್ಟೆಡ್. ಓಕೆ, ಆ ಥರ ಆದರೂ ಆಗ್ಬೋದು ಮಾತ್ರ ಆಗಲಿಕ್ಕೂ ಇಲ್ಲ. ಓಕೆ, ಬಟ್ ಸ್ವಲ್ಪ ಏನು ಸ್ವಲ್ಪ ಚಾನ್ಸಸ್ ಇದೆ ಆಗೋ ಚಾನ್ಸಸ್ಸು, ಅದನ್ನು ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ದಯವಿಟ್ಟು ಕ್ಷಮಿಸಬೇಕು, ನನಗೆ ಎರಡು ಮೂರು ದಿನದಿಂದ ನನಗೆ ನೆಗಡಿ ಕೆಮ್ಮ ಮತ್ತು ಸ್ವಲ್ಪ ಜ್ವರ ಇತ್ತು, ಅದಕ್ಕೆ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ದಯವಿಟ್ಟು ಕ್ಷಮಿಸಬೇಕು. ಅದಕ್ಕಿಂತ ಮುಂಚೆ ಗೆಳೆಯರೆ, ನನಗೆ ಎರಡು ಮೂರು ದಿನದಿಂದ ನನಗೆ ಸ್ವಲ್ಪ ಜ್ವರ ಇತ್ತು, ಆವಾಗ ಯಾರು ಫೋನ್ ಹಾಕಿ ನಂಗೆ ಸ್ವಲ್ಪ ತೊಂದರೆ ಕೊಡ್ತಾಯಿದ್ರು. ಸ್ವಲ್ಪ ನಾನು ಏನಾದರೂ ಸೀಟ್ನಲ್ಲಿ ನಾನು ನಿಮಗೆ ಏನಾದರೂ ಅಂದಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಯಾಕಂದರೆ ನಾನು ಆ್ಯಕ್ಚುಲಿ ನಾನು ಮೊದಲೇ ಏನೋ ತುಂಬಾ ಮೆಸೇಜಸ್ಸು ತುಂಬಾ ಕಾಲ್ಸ್ ಬಂದಿತ್ತು, ಅದಾದಮೇಲೆ ತುಂಬಾ ಜನ ಫೋನ್ ಮಾಡಿ ತೊಂದರೆ ಕೂಡ ಕೊಡ್ತಾಯಿದ್ರು. ಅಂಥದ್ರಲ್ಲಿ ನಂಗೆ ಜ್ವರ ಬೇರೆ, ಅವಾಗ ಏನಾದರೂ ನಾನು ಸೀಟ್ನಲ್ಲಿ ನಿಮ್ಗೆ ಏನಾದರೂ ಅಂದಿದ್ದರೆ ದಯವಿಟ್ಟು ಕೈ ಮುಗಿದು ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಸ್ವಲ್ಪ ಕ್ಷಮಿಸಬೇಕು, ನಾನು ನಿಮಗೆ ಏನಾದರೂ ಹರ್ಟ್ ಆಗೋ ಥರ ಮಾತಾಡಿದ್ರದೆ. ಓಕೆ, ಇಷ್ಟಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ. ಈ ವಿಡಿಯೋ ಬಂದುಬಿಟ್ಟು ಈ ವಿಡಿಯೋ ಮುಖಾಂತರ ಗೆಳೆಯರೆ ನಾನು ಹೆಸ್ಕಾಮ್ ಮಾತಾಡ್ತೀನಿ. ಹೆಸ್ಕಾಮ್ ಕಟ್ ಆಫ್ ಲಿಸ್ಟು ಅನಲೈಸ್ ಮಾಡೋಣ. ಆ್ಯಕ್ಚುಲಿ ಎಸ್ ಸಿ ಎಷ್ಟು ನಿಂತಿದೆ, ಓಕೆ, ಎಸ್ ಸಿ ಎಷ್ಟು ನಿಂತಿದೆ ಮತ್ತು ಅದಾದಮೇಲೆ ಜನರಲ್ ಎಷ್ಟು ನಿಂತಿದೆ. ಸೊ ಹಲವಾರು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಫೇಲ್ ಆಗಿದ್ದಾರಲ್ಲ ಅವರು ಕೂಡ ಈ ವಿಡಿಯೋನ ನೋಡಿ, ಯಾರ್ಯಾರು ಪಾಸ್ ಆಗಿದ್ದಾರಲ್ಲ ಅವರು ಕೂಡ ಈ ವಿಡಿಯೋನ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಕರ್ನಾಟಕದಲ್ಲಿ ಕೆ ಪಿ ಡಿಶಿಯಲ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ. ಓಕೆ, ಹತ್ತನೇ ತರಗತಿ ಮೇಲೆ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ರೆಕ್ರೂಟ್ಮೆಂಟ್ ಆಗುತ್ತೆ, ಅದು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಆಗುತ್ತೆ. ಓಕೆ, ಕೆ ಪಿ ಡಿಶನಲ್ಲಿ ಜೂನಿಯರ್ ಪವರ್ಮ್ಯಾನ್ ಬರೀ ಒಂದು ಹುದ್ದೆ ಆಯ್ತಿದ್ದು. ಇದೇ ಥರ ಕರ್ನಾಟಕದಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳು ತುಂಬಿವೆ. ಅಗ್ರಿಕಲ್ಚರ್ ಆಫೀಸ್ ಆಯಿತು, ಡಿಸ್ಟಿಕ್ ಕೋರ್ಟ್ ಆಯಿತು, ತಹಶೀಲ್ದಾರ್ ಆಫೀಸ್ ಆಯಿತು, ಡಿ ಸಿ ಆಫೀಸ್ ಆಯಿತು, ಹಲವಾರು ಕಡೆ ಎಸ್ ಎಸ್ ಎಲ್ ಸಿ ಮೇಲೆ ರೆಕ್ರೂಟ್ಮೆಂಟ್ ಆಗುತ್ತೆ. ಒಳ್ಳೆ ಒಳ್ಳೆ ಪರ್ಸೆಂಟೇಜ್ ಯಾರ್ದ್ಯಾರ್ದಿದೆಯಲ್ಲ ಎಲ್ಲರದು ಸೆಲೆಕ್ಷನ್ ಆಗೇ ಆಗುತ್ತೆ, ಡೋಂಟ್ ವರಿ. ಓಕೆ, ಬನ್ನಿ ಗೆಳೆಯರೆ, ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಗೆಳೆಯರೆ, ತಮ್ಮಲ್ಲಿ ಒಂದು ರಿಕ್ವೆಸ್ಟು, ನಮ್ಮ ಯೂಟ್ಯೂಬ್ ಚಾನಲ್ ಕಿರಣ್ ಕಾಂಬ್ಳೆ ನಾಲೆಜ್ ವರ್ಡ್ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಇದು. ಓಕೆ, ಅದಾದಮೇಲೆ ನಾನು ಮತ್ತೆ ಎರಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ, ಯಾವುದು ಟೆಕ್ನಿಕಲ್ ವರ್ಲ್ಡು, ಟೆಕ್ನಿಕಲ್ ವರ್ಲ್ಡು ಮತ್ತು ಲಾಗ್ಸ್ ಅಂತ ಹೇಳಿ. ಓಕೆ, ಇದನ್ನು ಓಪನ್ ಮಾಡಿದ ತಕ್ಷಣ ಗೆಳೆಯರೆ, ಕಿರಣ್ ಕಾಂಬ್ಳೆ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ ತಕ್ಷಣ ಗೆಳೆಯರೆ, ಕೆಳಗಡೆ ಬಂದಾಗ ಗೆಳೆಯರೆ ಕಿರಣ್ ಕಾಂಬ್ಳೆ ಟೆಕ್ನಿಕಲ್ ವರ್ಡ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಬಂದುಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಬೇಕು. ಬೇಕಾದರೆ ಒಳಗಡೆ ಒಂದು ನೋಡಿ, ಜೆ ಎಲ್ ಎಮ್ ರೆಕ್ರೂಟ್ಮೆಂಟ್ ಕರ್ನಾಟಕ ಇನ್ ದಿನ್ ಸಸ್ ಆಂಧ್ರ ಪ್ರದೇಶದಲ್ಲಿ ಯಾವ ಥರ ಏನಂತಾರೆ ಅದು ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ ಅಂತ ನಾನು ವಿಡಿಯೋ ಇಟ್ಟಿದ್ದೀನಿ. ಓಕೆ, ಅದಾದಮೇಲೆ ಕಿರಣ್ ಕಾಂಬ್ಳೆ ಲಾಗ್ಸ್ ವಾರ್ಡ್ ಅಂತ ಇದೆ. ಆ್ಯಕ್ಚುಲಿ ನಾನು ತುಂಬಾ ಜಾಸ್ತಿ ಹೊರಗಡೆ ತಿರುಗ್ತೀನಿ, ಅಂದರೆ ಇಂಡಿಯಾ ಆಯಿತು, ಇನ್ ದ ಸೆನ್ಸ್ ನಾನು ತುಂಬ ಜಾಸ್ತಿ ಹೊರಗಡೆ ಟೂರ್ ಮಾಡ್ತೀನಿ. ಓಕೆ, ಸೊ ಟೂರ್ ಇನ್ ದ ಸೆನ್ಸ್ ನನ್ನೊಂದು ಹಾಬಿ ಇದು, ದಿಸ್ ಇಸ್ ವಾಟ್ ಮೈ ಹಾಬಿ. ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ನಲ್ಲಿ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನಮ್ಮ ಈ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು. ಓಕೆ, ನಾನು ಇಷ್ಟೊಂದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತೀನಿ ಫ್ರೀನಲ್ಲಿ, ಬಟ್ ಐ ಆಮ್ ನಾಟ್ ಆಸ್ಕಿಂಗ್ ಯು ಎನಿಥಿಂಗ್, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಇದಕ್ಕೇನು ಒಂದು ಪೈಸಾನೂ ಹತ್ತಲ್ಲ. ಓಕೆ, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ, ಬನ್ನಿ ಗೆಳೆಯರೆ ಈ ವಿಡಿಯೋನ ಶುರು ಮಾಡೋಣ. ಥ್ಯಾಂಕ್ ಯು. ಬನ್ನಿ ಗೆಳೆಯರೆ, ಈ ವಿಡಿಯೋನ ಶುರು ಮಾಡೋಣ. ನಾನು ಮೊದಲು ಹೆಸ್ಕಾಮ್ದಿಂದ ಶುರು ಮಾಡ್ತೀನಿ. ಓಕೆ ಗೈಸ್, ತುಂಬಾ ಜನ ನನಗೆ ಹೇಳ್ತಾ ಇದ್ರು, ಸರ್ ಕೆ ಪಿ ಡಿಜಿಟಲ್ ವೆಬ್ಸೈಟ್ನಲ್ಲಿ ನಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತೇಳಿ. ನಾನು ನಿಮ್ಮ ಮುಂದೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನೀವು ಮೊದಲು ಮಾಡಬೇಕಿರೋದು ಗೆಳೆಯರೆ, ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಬಂದುಬಿಟ್ಟು ಕೆ ಪಿ www.kptdigital.com ಅಂತ ಮೇಲ್ಗಳಿರಬೇಕು. ಓಕೆ, ಅದಾದಮೇಲೆ ಗೆಳೆಯರೆ ಇಲ್ಲಿ ಒಳಗಡೆ ಬರಬೇಕು. ಏನು ಮಾಡಬೇಕು ಗೊತ್ತಾ ನೀವು? ಸರಬರಾಜು ಕಂಪನಿ ಅಂತ ಕಾಣಿಸ್ತಿದೆ ನಿಮಗೆ, ಸರಬರಾಜು ಕಂಪನೀಸು, ಅದ್ರ ಮೇಲೆ ನೀವು ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಗೆಳೆಯರೆ ಒಳಗಡೆ ನೋಡಿ ಗೆಳೆಯರೆ, ಎಲ್ಲ ಮ್ಯಾಪಿಂಗ್ ಇದೆ. ಮ್ಯಾಪಿಂಗ್ ಇನ್ ದ ಸೆನ್ಸ್ ಎಲ್ಲ ಕಂಪನೀಸ್ಗಳನ್ನ ಒಂದೇ ಹೋಮ್ ಪೇಜ್ನಲ್ಲಿ ಇಡಲಾಗಿದೆ. ಓಕೆ, ಅದಾದಮೇಲೆ ನಾನು ಮೊದಲು ಏನು ತೊಗೊಳ್ತೀನಿ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ತೊಗೊಳ್ತೀನಿ ಗೆಳೆಯರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದೆ ನೋಡಿ ಗೆಳೆಯರೆ,
ಡೈರೆಕ್ಟ್ ಆಗಿ www.hescom.co.in ಹೋಗ್ತಾ ಇದೆ. ಓಕೆ, ಅದಾದಮೇಲೆ ಮುಖಪುಟ ಓಪನ್ ಆಯಿತು. ಅದಾದಮೇಲೆ ಪೂರ್ತಿ ಕಾಯಿಗಳು ಬರಬೇಕು ಗೆಳೆಯರೆ. ನೋಡಿ ಗೆಳೆಯರೆ ಏನು ಕೊಟ್ಟಿದ್ದಾರೆ, ಮೇಲ್ಗಡೆ ಒಂದು ನೋಟಿಫಿಕೇಷನ್ನು ರನ್ ಆಗ್ತಾಯಿದೆ ನೋಡಿ. ಇಲ್ಲಿ ಒಂದು ನಿಮಿಷ, ಮತ್ತೊಂದು ಸರ್ತಿ ಬರಲಿ, ಅದು ಹೇಳ್ಕೊಡ್ತೀನಿ. ಕಂಡಕ್ಟಿಂಗ್ ಆಫ್ ಕಂಡಕ್ಟಿಂಗ್ ಆಫ್ ಎಂಡ್ಯೂರೆನ್ಸ್ ಟೆಸ್ಟ್ ಫಾರ್ ರೆಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಜೂನಿಯರ್ ಪವರ್ ಮ್ಯಾನ್ ನೋಟಿಫಿಕೇಶನ್ ಡೇಟೆಡ್ 5/10/2019. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಗೆಳೆಯರೆ ನೋಡಿ, ಗೆಳೆಯರೆ ಈ ಪೇಜನ್ನು ಈ ಪೇಜ್ ಓಪನ್ ಆದ ತಕ್ಷಣ ಗೆಳೆಯರೆ ತಾವು ಮಾಡಬೇಕೇನು ಗೊತ್ತಾ, ನಾನು ಮೊದಲು ಏನು ಮಾಡಲಿ ಗೆಳೆಯರೆ, ಲಿಸ್ಟ್ ಆಫ್ 1.1:5 ಕ್ಯಾಂಡಿಡೇಟ್ಸ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಪವರ್ಮ್ಯಾನ್ ಹೆಸ್ಕಾಮ್. ಓಕೆ ಗೆಳೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಂದ್ರೆ ಏನು ಕನ್ಸತ್ತೆ ನಿಮ್ಗಂದ್ರೆ, ಹೆಸ್ಕಾಮ್ನಲ್ಲಿ 1:5 ಯಾರ್ಯಾರು ಸೆಲೆಕ್ಷನ್ ಆಗಿದೆಲ್ಲ, ಯಾರ್ಯಾರ್ದು ಸೆಲೆಕ್ಷನ್, ಇಟ್ ಇನ್ಕ್ಲೂಡ್ಸ್ ಫೀಮೇಲ್ ಪ್ಲಸ್ ಮೇಲ್. ಓಕೆ, ಇದರಲ್ಲಿ ಮಹಿಳೆಯರು ಕೂಡ ಪ್ಲಸ್ ಇನ್ ದ ಸೆನ್ಸ್ ಹುಡುಗರು ಕೂಡ. ಓಕೆ, ಇಬ್ಬರದು ಲಿಸ್ಟ್ನಲ್ಲಿ ಹೆಸರಿದೆ. ಓಕೆ, ಆದಾದಮೇಲೆ ಕಟ್ ಆಫ್ ಪರ್ಸೆಂಟೇಜ್ ಫಾರ್ ಪೋಸ್ಟ್ ಆಫ್ ಜೂನಿಯರ್ ಪವರ್ ಮ್ಯಾನ್ ಇನ್ ಹೆಸ್ಕಾಮ್, ಇದು ಕೆಳಗಡೆ ಬಂದುಬಿಟ್ಟು ಕಟ್ ಆಫ್ ಪರ್ಸೆಂಟೇಜ್ PDF ಒಳಗಡೆ ಇದೆ. ಓಕೆ, ಆದಾದಮೇಲೆ ಈ ಲಿಂಕ್ ಏನು ಕಾಣಿಸ್ತಾ ಇದೆಯಲ್ಲ, ಓಕೆ ಈ ಲಿಂಕು, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಕಾಲ್ ಲೆಟರ್ ಫಾರ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್. ಓಕೆ, ಅದು AA ಇದಾಯಿತು, ಸಾರಿ ಪವರ್ ಮ್ಯಾನ್ ಇಲ್ಲಿದೆ ನೋಡಿ, ರೆಡ್ ಏನು ಕಾಣಿಸ್ತಿದೆ, 1, 2, 3 ಇದಷ್ಟೇ ಪವರ್ ಮ್ಯಾನ್ಗೆ ಸಂಬಂಧಿಸಿದ್ದು. ಓಕೆ, ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂತಿದ್ದು ನೋಡಿ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಕಾಲ್ ಲೆಟರ್ ಫಾರ್ ಎಂಡ್ಯೂರೆನ್ಸ್ ಟೆಸ್ಟ್. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಹೆಸ್ಕಾಮ್ದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಯಾರ್ಯಾರ್ದು ಸೆಲೆಕ್ಷನ್ ಲಿಸ್ಟ್ನಲ್ಲಿ ಹೆಸರಿದೆಯಲ್ಲ ಅವ್ರದ್ದು ಮಾತ್ರ ಇಲ್ಲಿ ಡೌನ್ಲೋಡ್ ಆಗತ್ತೆ. ಏನು ಅಡ್ಮಿಟ್ ಕಾರ್ಡು, ಅರ್ಥ ಆಯಿತಾ? ಆದಾದಮೇಲೆ ಈ ಥರ, ಓಕೆ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಯಾವ ಥರ ಮಾಡ್ಕೊಳ್ಬೇಕು ಅದನ್ನು ಕೂಡ ಹೇಳ್ತೀನಿ. ಅಪ್ಲಿಕೇಶನ್ ID ಹಾಕಬೇಕು, ನಿಮ್ಮ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಬರುತ್ತೆ. ಓಕೆ, ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಏನು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿಬಿಡತ್ತೆ. ಓಕೆ, ಆದಾದಮೇಲೆ ಗೆಳೆಯರೆ ಕಟ್ ಆಫ್ ಪರ್ಸೆಂಟೇಜ್ನ ಒಂದ್ಸರಿ ಚೆಕ್ ಮಾಡೋಣ ಬನ್ನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಆಗ್ತಾ ಇದೆ ನೋಡಿ, ಲೆಟ್ ಇಟ್ ಡೌನ್ಲೋಡ್. ನಾನು ಆ್ಯಕ್ಚುಲಿ ಯೂಸ್ ಮಾಡ್ತಿರೋದು WPS ಅಂತ ಹೇಳಿ, WPS ಅಪ್ಲಿಕೇಶನಲ್ಲಿ ಎಲ್ಲ ವರ್ಡ್ ಫೈಲ್ಸ್ ಆಯಿತು, PDF ಆಯಿತು, ಎಲ್ಲ ಓಪನ್ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಇಂದ ಮಾರ್ಕೆಟ್ ಕೂಡ ಅನ್ಬೋದು. ಯಾವುದೇ WPS ಆಫೀಸ್ ಅಂತ ಹೇಳಿ, ಇದರಲ್ಲಿ PDF ಎಲ್ಲ ಓಪನ್ ಆಗುತ್ತೆ. ಓಕೆ, ಬಂತು ನೋಡಿ ಗೆಳೆಯರೆ. ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್. ಓಕೆ, ಇದರಲ್ಲಿ ನಾವು ಅನಲೈಸಿಸ್ ಮಾಡೋದಂದರೆ, ಇದರಲ್ಲಿ ಏನು ಅನಲೈಸ್ ಮಾಡೋಣ ನಾವೀಗ, ನಿಮಿಷ ಕೆಳಗಡೆಯಿಂದ ಬರೋಣ. ಈಗ ಮೇಲುಗಡೆ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಗೆಳೆಯರೆ, ಇದೇನು ಕಾಣಿಸೋದಿಲ್ಲ ನಮಗೆ, ಇದು ರಿಸರ್ವೇಷನ್ ಕ್ಯಾಟಗರಿ. ಓಕೆ, ಆದಾದಮೇಲೆ ನಂಬರ್ ಆಫ್ ಪೋಸ್ಟ್ ನೋಟಿಫೈಡ್ ಅಂದರೆ ತಮ್ಮ ಕಾಸ್ಟ್ಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ರಿಸರ್ವ್ ಮಾಡಿ ಇಡಲಾಗಿತ್ತಂತ ಹೇಳಿ. ಇನ್ ದ ಸೆನ್ಸ್, ನೋಟಿಫಿಕೇಷನ್ ಹೊರಡಿಸಿದ್ರಲ್ಲ ಅವರು 25th February, ಆವಾಗ ಆಯಾಯ ಕಾಸ್ಟ್ಗೆ ಇಂತಿಷ್ಟು ಪೋಸ್ಟ್ಗಳನ್ನ ಅವರು ರಿಸರ್ವ್ ಮಾಡಿಟ್ಟಿದ್ರು. ಓಕೆ, ಸೊ ಅದನ್ನು ಇಲ್ಲಿ ಕೊಡಲಾಗಿದೆ. ಓಕೆ, ಆದಾದಮೇಲೆ ನೋಡಿ, 6 ಪೋಸ್ಟ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾವುದು 2A ಸರ್ವಿಸ್ ಮ್ಯಾನು. ಓಕೆ, ನಂಬರ್ ಆಫ್ ಪೋಸ್ಟ್ ನೋಟಿಫೈಡ್ ಅಂದರೆ 6 ಪೋಸ್ಟ್ ಇತ್ತು ಯಾರಿಗೆ, 2A ಸರ್ವಿಸ್ ಮ್ಯಾನ್ಗೆ. ಆದಾದಮೇಲೆ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಸೆಲೆಕ್ಟೆಡ್. ಓಕೆ ಗೆಳೆಯರು ನೋಡಿ, 30 ಜನರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಕಟ್ ಆಫ್ ಪರ್ಸೆಂಟೇಜು 43.36 ಕಟ್ ಆಫ್ ನಿಂತಿದೆ. ಓಕೆ,
ಆದಾದ್ಮೇಲೆ ಡೇಟ್ ಆಫ್ ಬರ್ತ್ ನೋಡಿ, ಡೇಟ್ ಆಫ್ ಬರ್ತ್ ಕಟ್ ಆಫ್ ಗೆಳೆಯರೆ 1/5/1981 ಏನಿದೆಲ್ಲ ಗೆಳೆಯರೆ ಅವರು ಕೂಡ ಇದಕ್ಕೆ ಸೆಲೆಕ್ಷನ್ ಆಗಿದ್ದಾರೆ 1981. ಯಾಕಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ರಿಸರ್ವೇಷನ್ ಇರುತ್ತೆ, ಏಜ್ನಲ್ಲಿ ರಿಸರ್ವೇಷನ್ ಇರುತ್ತೆ, ಎಲ್ಲದರಲ್ಲಿ ರಿಸರ್ವೇಷನ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಗೆಳೆಯರೆ, ನಂಬರ್ ಆಫ್ ಪೋಸ್ಟ್ ನೋಟಿಫೈಡ್ ಇಲ್ಲಿ 30 ಜನ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಗೆಳೆಯರೆ, ಯಾಕಂದರೆ ಇಲ್ಲಿ 30 ಏನು ಕಾಣಿಸಲ್ಲ, ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಸೆಲೆಕ್ಟೆಡ್ ಗೆಳೆಯರೆ. ತಾವೆಲ್ಲ ಅಂತಿರ್ಬೇಕು, ನಾನು ಸೆಲೆಕ್ಷನ್ ಆಗಿದೆ, ಸೆಲೆಕ್ಷನ್ ಆಗಿದೆ ಅಂದರೆ ನಿಮಗೆ ಜಾಬ್ ಸಿಗುತ್ತೆ, ದ್ಯಾಟ್ ಈಸ್ ಹೈ ಇಂಪಾಸಿಬಲ್ ಥಿಂಗ್, ನಿಮ್ಗೆ ಸಿಗಲ್ಲ. ಯಾಕಂದರೆ ಇಲ್ಲಿ ಸೆಲೆಕ್ಷನ್ ಎಷ್ಟಾಗುತ್ತೆ, 6 ಸೆಲೆಕ್ಷನ್ ಆಗುತ್ತೆ ಕಂಪಲ್ಸರಿ. 6 ಜಾಬನ್ನು ಮಾತ್ರ ಅವರು ಪ್ರೊವೈಡ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ಅವರಿಗೆ. ಯಾಕಂದರೆ 2A ಸರ್ವಿಸ್ ಮ್ಯಾನಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಲ್ಲ ಅವ್ರಿಗೆ ಸಿಗೋದು 6 ಅಷ್ಟೇ, 6 ಜನ ಮಾತ್ರ ಸೆಲೆಕ್ಷನ್ ಆಗುತ್ತೆ. ಉಳ್ಕಾದ 30 ಜನ ಏನಿದಾರೆ ಗೆಳೆಯರೆ, 30 ಇನ್ ದ ಸೆನ್ಸ್ 24 ಜನ ಎಲ್ಲ ಮನೆಗೆ ಹೋಗ್ಬೇಕು, ಟು ಬಿ ಫ್ರ್ಯಾಂಕ್ ಗೆಳೆಯರೆ. ಅದರಲ್ಲಿ 30 ಜನ ಏನು ಕಾಣಿಸೋದಿಲ್ಲ ಗೆಳೆಯರೆ, 30 ಜನರನ್ನು ಫಿಸಿಕಲ್ಗೆ ಕರಿತಾನೆ ಅವನು. ಓಕೆ, ಫಿಸಿಕಲ್ನಲ್ಲಿ ಅದರಲ್ಲಿ ಆಮ್ 100% ಶೋರ್ ಗೆಳೆಯರೆ, 74% ಆಫ್ ದ ಪೀಪಲ್, 75% ಜನರು ಗೆಳೆಯರೆ ಫಿಸಿಕಲ್ನ ಪಾಸ್ ಆಗಲ್ಲ. ಯಾಕಂದರೆ ಗೆಳೆಯರೆ ಯಾರು ಫಿಸಿಕಲಿ ಫಿಟ್ ಇರಲ್ಲ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸು ಏನು ಗೊತ್ತಾ, ಕಂಬ ಹತ್ತೋದ್ರಲ್ಲಿ ಎಲ್ಲರೂ ಫೇಲ್ ಆಗ್ತಾರೆ. ನಾನು ತುಂಬಾನೇ ನೋಡಿದ್ದೀನಿ, ಬೇಕಾದ್ರೆ ನಾನು ಕೇರಂಗ್ ಕಾಂಬ್ಲೆ ಟೆಕ್ನಿಕಲ್ ವರ್ಡ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆಂಧ್ರ ಪ್ರದೇಶದ ಕಂಬ ಹತ್ತು ಪ್ರೊಸೆಸ್ನ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಎಷ್ಟು ಜನ ಫೇಲ್ ಆಗ್ತಾ ಇದ್ದಾರೆ ಅಂದರೆ, ಕಂಬ ಹತ್ತೋದು ದ್ಯಾಟ್ಸ್ ನಾಟ್ ಅ ಈಸಿ ಪ್ರೊಸೆಸ್ ಗೆಳೆಯರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅದೇನು ಹೇಳ್ತೀನಿ ನಿಮಗೆ, 30 ಪೋಸ್ಟಲ್ಲಿ ಸೆಲೆಕ್ಟ್ ಆಗಿದೆ, ಬಟ್ ಸೆಲೆಕ್ಷನ್ ಆಗೋದು 6 ಜನದ ಮಾತ್ರ. ಓಕೆ, ಮೇನ್ ಇಂಪಾರ್ಟೆಂಟ್ ಏನಿದೆ ಅದನ್ನು ಚೆಕ್ ಮಾಡೋಣ ಮನೆಗಾರೆ. ಎಷ್ಟಿ ನೋಡಿ ಗೆಳೆಯರೆ, ಎಷ್ಟಿ ರೂರಲು, ನಂಬರ್ ಆಫ್ ಪೋಸ್ಟ್ ಅಂದರೆ ಗೆಳೆಯರೆ ಎಷ್ಟಿ 4 ಪೋಸ್ಟ್ ಮಾತ್ರ ಇದೆ, ಎಷ್ಟಿ ರೂರಲು ಗೆಳೆಯರೆ. ಏನು ಮಾಡೋಕ್ಕಾಗುತ್ತೆ, 20 ಜನರನ್ನು ಸೆಲೆಕ್ಷನ್ ಮಾಡಲಾಗಿದೆ ನೋಡಿ ಗೆಳೆಯರೆ. ಎಷ್ಟಿ ರೂರಲು 88% ಅಂತಿದೆ, 88.80. ತಾವೆಲ್ಲ ಅಂತಿರ್ಬೋದು 4 ಪೋಸ್ಟ್ ಇದೆ ಗೆಳೆಯರೆ, ಓಕೆ 20 ಜನ ಇದ್ದಾರೆ ತಗೊಳ್ಳಿ ಗೆಳೆಯರೆ, ಅದರಲ್ಲಿ 15 ಜನನೂ ಫೇಲ್ ಆದರು ಫಿಸಿಕಲ್ನಲ್ಲಿ. ಓಕೆ, ಇನ್ನೂ 5 ಜನ ಉಳಿತಾ ಇದ್ದಾರೆ, ಓಕೆ. ಇನ್ ದ ಸೆನ್ಸ್ ಅದರಲ್ಲಿ ಮತ್ತೆ ಒಬ್ಬನ ಎಲಿಮಿನೇಟ್ ಮಾಡಲೇಬೇಕು. ಅವ್ರು ಕೊಡೋದೆಷ್ಟು, 4 ಪೋಸ್ಟು, 4 ಜನರಿಗೆ ಮಾತ್ರ ಅವರು ಇದನ್ನು ಏನು ಕೊಡ್ತಾರೆ, ಏನಂತಾರೆ ಅದು, ಜಾಬ್ ಕೊಡ್ತಾರೆ. ಮತ್ತು ಅದರಲ್ಲಿ ಗೆಳೆಯರೆ ಫಾರ್ ಎಕ್ಸಾಂಪಲ್ 88.80 ಇದೆ ಗೆಳೆಯರೆ. ಓಕೆ, ಅದರಲ್ಲಿ 16 ಜನ ಏನು ಮಾಡ್ತಾರೆ ಗೆಳೆಯರೆ, 16 ಜನ ಫೇಲ್ ಆಗ್ತಾರೆ. ಓಕೆ, 4 ಜನ ಪಾಸ್ ಆಗ್ತಾರೆ. ಓಕೆ, 4 ಜನ ಪಾಸ್ ಆಗ್ತಾರೆ, ದ್ಯಾಟ್ ಈಸ್ ಓಕೆ ಗೆಳೆಯರೆ, 4 ಜನರಿಗೂ ಜಾಬ್ ಸಿಗುತ್ತೆ. ಬಟ್ ಮತ್ತೊಂದು ಟರ್ಮ್ನಲ್ಲಿ ಫಾರ್ ಎಕ್ಸಾಂಪಲ್ಲು ಇರೋದು 4 ಪೋಸ್ಟು, ಓಕೆ, ಆದಾದಮೇಲೆ 20 ಜನನೂ ಫಿಸಿಕಲ್ ಪಾಸ್ ಆದರೆ, 20 ಜನನೂ ಫಿಸಿಕಲ್ ಪಾಸ್ ಆದಾಗ, ಓಕೆ, ಅರ್ಥ ಆಗ್ತಿದೆ ಹೋಪ್, ಎಲ್ಲರೂ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಿದೆ ಅಂತ ಹೇಳಿ. ಓಕೆ, 20 ಜನನೂ ಫಿಸಿಕಲ್ ಪಾಸ್ ಆದ್ರೆ ಅಂತ ತಿಳ್ಕೊಳ್ಳಿ, 20 ಜನನೂ ಫಿಸಿಕಲ್ ಪಾಸ್ ಆದರು. ಓಕೆ, 20 ಜನನೂ ಫಿಸಿಕಲ್ ಪಾಸ್ ಆದರು, ಬಟ್ ಇರೋದು 4 ಪೋಸ್ಟು, ಅವಾಗ ಏನು ಮಾಡ್ತಾರೆ ಅಂದರೆ ಮತ್ತೊಂದು ಸರ್ತಿ ಕಟ್ ಆಫ್ ಲಿಸ್ಟ್ ಬರುತ್ತೆ, ಪ್ರೊವಿಷನಲ್ ಕಟ್ ಆಫ್ ಲಿಸ್ಟು. ಹೆಂಗೆ, ಮೇಲಿಂದ ಕೆಳಗಡೆ ಅಂದರೆ ಅರ್ಥ ಆಗ್ತಾ ಇದೆ, 100 ಏನಿದೆ ಅಲ್ಲ, ಮೇಲಿಂದ ಕೆಳಗಡೆ ಬರ್ತಾರೆ. ಫಾರ್ ಎಕ್ಸಾಂಪಲ್ 4 ಪೋಸ್ಟ್ ಮೊದಲು 88 ಇದ್ದವನು ಪಾಸ್ ಅಂದರೆ ಸೆಲೆಕ್ಷನ್ ಆಗುತ್ತೆ, ಆದಾದಮೇಲೆ 87 ಇದ್ದವನು ಆಗುತ್ತೆ. ಓಕೆ, ಆದಾದಮೇಲೆ 86 ಇದ್ದೊಂದು ಆಗುತ್ತೆ, ಆದಾದಮೇಲೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದರೆ ಫಾರ್ ಎಕ್ಸಾಂಪಲ್ಲು ಒಂದು 84 ಕಟ್ ಆಫ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಆದಾದಮೇಲೆ 85, ಓಕೆ, ಕಟ್ ಆಫ್ ಇಲ್ಲಿ ನಿಂತು ಇವಾಗ 85. ಓಕೆ, 4 ಪೋಸ್ಟ್ ಇದೆ ಅಂದರೆ 85 ಕಟ್ ಆಫ್ ನಿಂತು, ಅರ್ಥ ಆಗ್ತದಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಸರಿ ಎಷ್ಟು ಪೋಸ್ಟ್ ಇದೆಯಲ್ಲ ಅದ್ರ ಅಗೇನ್ಸ್ಟ್ ಮತ್ತೊಂದು ಸರಿ ಎಷ್ಟು ಜನ ಫಿಸಿಕಲ್ ಪಾಸ್ ಆಗಿದಾರಲ್ಲ, ಎಷ್ಟು ಜನ ಫಿಸಿಕಲ್ ಪಾಸ್ ಆಗ್ತಾರೆ ಅದ್ರ ಮೇಲೆ ಮತ್ತೊಂದು ಕಟ್ ಆಫ್ ಲಿಸ್ಟ್ ಬರುತ್ತೆ, ಅಕಾರ್ಡಿಂಗ್ ಟು ಏನು ಪೋಸ್ಟ್ ಎಷ್ಟಿದೆ ಅಂತ ಹೇಳಿ. ಅದಾದಮೇಲೆ ಎಷ್ಟಿ ಜನರಲ್ ನೋಡಿದ್ದಾರೆ, ಎಷ್ಟಿ ಜನರಲ್ ಬಂದುಬಿಟ್ಟು ನಂಬರ್ ಆಫ್ ಪೋಸ್ಟ್ ನೋಟಿಫೈಡ್ ಬರೀ 5 ಪೋಸ್ಟ್ ಕರೆದಿದ್ದಾರೆ ಎಷ್ಟೇ ಜನರಲ್ಲು. ಓಕೆ, ಕಟ್ ಆಫ್ 88.48 ನಿಂತಿದೆ. ಆದಮೇಲೆ ಎಷ್ಟಿ ಕನ್ನಡ ಮೀಡಿಯಂ ನೋಡಿದ್ದಾರೆ, ಎಷ್ಟಿ ಕನ್ನಡ ಮೀಡಿಯಮ್ಮು ಎಷ್ಟು ನಿಂತಿದೆ ಅಂದರೆ 88.96 ನೋಡಿ ಗೆಳೆಯರೆ. ಸ್ವಲ್ಪ ಪಾಯಿಂಟ್ನಲ್ಲಿ ಸ್ವಲ್ಪ ಮಿಸ್ ಆಗಿದೆ, ಕನ್ನಡ ಮೀಡಿಯಂ ಇದ್ದವ್ರು ಸ್ವಲ್ಪ ಜಾಸ್ತಿ ಇದ್ದಾರೆ. ಓಕೆ,
ಅದೇ ಹೇಳ್ತೀರಿ. ಕನ್ನಡ ಮೀಡಿಯಂ ನೋಡಿಗಳಾರೆ, ಕನ್ನಡ ಮೀಡಿಯಮ್ಮು ಬರೀ ಒಂದೇ ಒಂದು ಪೋಸ್ಟ್ ಇದೆ, 5 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಓಕೆ, 5 ಜನರಲ್ಲಿ ಸೆಲೆಕ್ಷನ್ ಆಗೋದು ಒಬ್ಬಂದೇ ಒಬ್ಬಂದು, 4 ಜನ ಮನೆಗೆ ಕಳಿಸ್ತಾರೆ. ಓಕೆ, ಆದಾದಮೇಲೆ ಎಸ್ ಸಿ ನೋಡೋಣ ಮನೆಗಳಾರೆ. ಎಸ್ ಸಿ ಕಾಣಿಸ್ತದಲ್ಲ, ಎಸ್ ಸಿ ರೂರಲ್ ಮಾತಾಡ್ತಾ ಇದ್ದೀನಿ. ನಂಬರ್ ಆಫ್ ಪೋಸ್ಟು 15 ಇತ್ತು, ಅದಾದಮೇಲೆ 15 ಜನರಿಗೆ 75 ಜನರನ್ನ ಕರೆದಿದ್ದಾರೆ ಗೆಳೆಯರೆ. ಏನು ಮಾಡೋಕ್ಕಾಗಿದೆ, ಬಟ್ ಸೆಲೆಕ್ಷನ್ ಆಗೋದು 15 ಜನರ ಮಾತ್ರ. ಓಕೆ, 87.84 ನಿಂತಿದೆ, ಎಷ್ಟಳಿ 87.84. ಅದಾದಮೇಲೆ ಎಸ್ ಸಿ ಕನ್ನಡ ಮೀಡಿಯಂ ನೋಡೋಣ ಬನ್ನಿ. ಎಸ್ ಸಿ ಕನ್ನಡ ನೋಡಿ, ನಂಬರ್ ಆಫ್ ಪೋಸ್ಟು ಬರೀ 3 ಪೋಸ್ಟ್ ಇತ್ತು, ಅದರಲ್ಲಿ 15 ಜನರು ಕರೆದಿದ್ದಾರೆ. ಸೆಲೆಕ್ಷನ್ ಆಗೋದು 3, 15 ಜನರ ಮನೆ ಕಳಿಸ್ತಾರೆ. ಓಕೆ, 88.00. ಓಕೆ, ಅದಾದಮೇಲೆ ಎಸ್ ಸಿ ಜನರಲ್ ಕ್ಯಾಟಗರಿನಲ್ಲಿ 6 ಪೋಸ್ಟ್ ಇತ್ತು, ಅದರಲ್ಲಿ 17 ಜನರನ್ನು ಕರೆದಾರೆ, 35.04. ಓ ಮೈ ಗಾಡ್, ಒಂದು ನಿಮಿಷ ನಾನು ಚೆಕ್ ಮಾಡ್ತೀನಿ. ಸಾರಿ, ಅದಲ್ಲ, ಎಸ್ ಸಿ ಜನರಲ್ ಹೇಳಿದೆ ನೋಡಿ. ಎಸ್ ಸಿ ಜನರಲ್ಲು ನಂಬರ್ ಆಫ್ ಪೋಸ್ಟ್ ನೋಟಿಫೈಡು 30 ಇತ್ತು. ಓಕೆ, 163 ಜನರನ್ನು ಕರೆದಿದ್ದಾರೆ. ಎಸ್ ಸಿ ಜನರಲ್ಲು 87.52 ನಿಂತಿದೆ, 87.52 ಕಟ್ ಆಫ್ ಲಿಸ್ಟ್ ನಿಂತಿದೆ, ಬಟ್ ಸೆಲೆಕ್ಷನ್ ಆಗೋದು ಓನ್ಲಿ 30 ಜನರ ಮಾತ್ರ. ಓಕೆ, ಇಷ್ಟಕ್ಕೆ ಇಷ್ಟಪಡ್ತೀನಿ. ಆದಾದಮೇಲೆ ಜನರಲ್ ನೋಡೋಣ ಮನೆ, ಜನರಲ್ ಕ್ಯಾಟಗರಿ ಆಲ್ಸೋ ಇಂಪಾರ್ಟೆಂಟ್. ಅದಾದಮೇಲೆ ಜನರಲ್ ಬಂದುಬಿಟ್ಟಿದ್ದಾರೆ. ಜಿ ಎಮ್ ರೂರಲ್ಲು ನಂಬರ್ ಆಫ್ ಪೋಸ್ಟ್ ನೋಟಿಫೈಡ್ 50, ಅದಾದಮೇಲೆ 250. ಓಕೆ, 50 ಪೋಸ್ಟ್ಗಳಿದ್ದು ಅದಕ್ಕೆ 250 ಜನರು ಕರೆದಾರೆ. ಅದಾದಮೇಲೆ 89 ಪಾಯಿಂಟ್ ಜಾಸ್ತಿ. ಎಸ್ ಸಿ ಮತ್ತು ಜನರಲ್ ಒ ಬಿ ಸಿ ಏನಿದೆಲ್ಲ ಜಾಸ್ತಿ ಏನು ಕಟ್ ಆಫ್ ಇಲ್ಲ, ಅಷ್ಟೇ 2-3 ಅಷ್ಟೇ ಸ್ವಲ್ಪ ಏನಿಸು ಚೇಂಜಸ್ ಇದೆ. ಓಕೆ, ನಾರ್ಮಲ್ 87-89 ನೋಡಿ ಅಲ್ಲೇ ಇದೆ. ಓಕೆ, ಇಷ್ಟಾಯ್ತಾ. ಅದಾದಮೇಲೆ ಜಿ ಎಮ್ ಕನ್ನಡ ಮಾಧ್ಯಮ ನೋಡಿ, ಜಿ ಎಮ್ ಕನ್ನಡ ಮಾಧ್ಯಮ 89.28 ನಿಂತಿದೆ. ಓಕೆ, ಅದಾದಮೇಲೆ ಜಿ ಎಮ್ ಜನರಲ್ ನೋಡಿದ್ದಾರೆ, 100 ಪೋಸ್ಟ್ ಇತ್ತು, 500 ಜನರನ್ನು ಕರೆದಿದ್ದಾರೆ, 88.96 ನಿಂತಿದೆ. ಓಕೆ, 100 ಜನರದ್ದು ಮಾತ್ರ ಸೆಲೆಕ್ಷನ್ ಆಗೋದು. ಓಕೆ, ನಾನು ಇವಾಗ ಜಸ್ಟ್ ಹೇಳ್ದಲ್ಲ ಗೆಳೆಯರೆ ನಿಮಗೆ, ಯಾರ್ಯಾರು ಪಾಯಿಂಟ್ನಲ್ಲಿ ಹೋಗಿದೆ, ಸ್ವಲ್ಪ 1-2% ಮಿಸ್ ಆಗ್ತಾ ಇದೆ ಗೆಳೆಯರೆ, ಅವ್ರದ್ದು ಯಾವ ಥರ ಸೆಲೆಕ್ಷನ್ ಆಗ್ಬೋದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ಲು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. 100 ಪೋಸ್ಟ್ ಇದೆ ಅಂತ ತಿಳ್ಕೊಳ್ಳಿ, 100 ಪೋಸ್ಟು, 500 ಜನರನ್ನ ಕರೀತಾರೆ. ಓಕೆ, ಅದರಲ್ಲಿ ಏನಾಗಬೇಕು, ನಿಮ್ಗೆ ಯಾವಾಗ ಚಾನ್ಸ್ ಸಿಗುತ್ತೆ ಗೊತ್ತಾ, 500 ಜನನೂ ಕೂಡ ಫಿಸಿಕಲ್ನಲ್ಲಿ ಫೇಲ್ ಆಗಬೇಕು. ಅರ್ಥ ಆಗ್ತೈತೆ, 500 ಜನನೂ ಫಿಸಿಕಲ್ನಲ್ಲಿ ಫೇಲ್ ಆಗಬೇಕು, ಆವಾಗ ನಿಮ್ಗೆ ಚಾನ್ಸ್ ಸಿಗುತ್ತೆ. ಆವಾಗ 500 ಜನನೂ ಫೇಲ್ ಆದಾಗ ಏನು ಮಾಡೋಕ್ಕಾಗತ್ತೆ ಗೆಳೆಯರೆ, ಆವಾಗ ನಿಮ್ಮ ಕಡೆ ಬರಲೇಬೇಕು, ಮತ್ತೆ ಕಟ್ ಆಫ್ ಕೆಳಗಡೆ ಬರುತ್ತೆ. 87 ಏನಿದೆ, 84 ಬರ್ಬೋದು, 83 ಬರ್ಬೋದು, ಯಾವಾಗ 500 ಜನನೂ ಫಿಸಿಕಲ್ನಲ್ಲಿ ಫೇಲ್ ಆಗಬೇಕು. ಓಕೆ, ಅದೇನು ಹೇಳ್ತದೆ, 500 ಜನನೂ ಫಿಸಿಕಲ್ನ ಪಾಸ್ ಆದರು, ಸೆಲೆಕ್ಷನ್ ಮಾಡಬೇಕಿರೋದು ಬರೀ 100 ಜನರನ್ನು ಮಾತ್ರ. ಓಕೆ, 100 ಜನರ ಸೆಲೆಕ್ಷನ್ ಯಾವಾಗ ಹೆಂಗೆ ಮಾಡ್ತಾನೆ ಅವನು, ಮತ್ತೆ ಕಟ್ ಆಫ್ ಲಿಸ್ಟ್ ಬರುತ್ತೆ ಮೇಲಿಂದ ಕೆಳಗಡೆ. ಅರ್ಥ ಆಗ್ತಿಲ್ಲ, ಮೇಲಿಂದ ಕೆಳಗಡೆ, ಫಸ್ಟು 88 ಇದ್ದವನು ಪಾಸ್ ಆಗ್ತಾನೆ, ಆದಾದಮೇಲೆ 87 ಇದ್ದವನು ಪಾಸ್ ಆಗ್ತಾನೆ, ಆದಮೇಲೆ 86 ಇದ್ದವನು ಪಾಸ್ ಆಗ್ತಾನೆ, 85 ಇದ್ದವನು ಪಾಸ್ ಆಗ್ತಾನೆ. 100 ಎಲ್ಲಿ ಬಂದು ಮುಟ್ಟುತ್ತೆ, ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಇದೆ, 100 ಬಂದು ಮುಟ್ಟಿದಾಗ ಕಟ್ ಆಫ್ ಎಲ್ಲಿಗೆ ನಿಂತಿರುತ್ತಲ್ಲ ಅದೇ ಲಾಸ್ಟ್ ಕಟ್ ಆಫು. ಅರ್ಥ ಆಗ್ತಿದೆ, ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ. ಇದು ಹೆಸ್ಕಾಮ್ದು ನಾನು ಮಾತಾಡಿದೆ ಇವಾಗ. ಓಕೆ, ಇದೇ ಥರ ಒಂದು ಡಿಟೇಲ್ಡ್ ಅನಲೈಸಿಸು ನಾನು ಮಂಗಳೂರು ಕಟ್ ಆಫ್ ಲಿಸ್ಟ್ ಮೇಲೆ ಮಾಡ್ತೀನಿ, ಅದಾದಮೇಲೆ ಚಾಮುಂಡೇಶ್ವರ ಇನ್ ದ ಸೆನ್ಸ್ ಮೈಸೂರದ ಮೇಲೂ ಕೂಡ ಮಾಡ್ತೀನಿ. ಓಕೆ, ಅದಾದಮೇಲೆ ನಮ್ದು ಏನಂತಾರೆ ಗುಲ್ಬರ್ಗ ಮೈಸೂರು ಮಂಗಳೂರು ಇದೇನಿಲ್ಲ, ಅದ್ರ ಮೇಲೆ ನಾನು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಓಕೆ, ಸ್ವಲ್ಪ ಕಾಯ್ತಾನೆ ಇರಬೇಕು. ಇಷ್ಟಾಗಿ ಇಷ್ಟಪಡ್ತೀನಿ ಗೆಳೆಯರೆ. ನಮ್ಮ ಈ ಚಾನಲ್ಗೆ ಯಾರು ಹೊಸಬರಿದ್ದೀರಾ, ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ 4 ಜನಕ್ಕೆ ಶೇರ್ ಮಾಡಿ.